ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ನೀವು ನೋಡ್ತೀರಾ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ವಾಟ್ಸಪ್ ಸ್ಟೇಟಸ್. ನೀವು ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿರ್ತೀರಾ, ಸೊ ಅದನ್ನೇ ಒಂದು ಯೂಟ್ಯೂಬ್ ಚಾನಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಚಾನಲ್ಲು ಕೆಲವೊಂದು ಸರಿ ಮಾನಿಟೈಸ್ ಆನ್ ಆಗುತ್ತೆ, ಕೆಲವೊಂದು ಸರಿ ಮಾನಿಟೈಸ್ ಆನ್ ಆಗಲ್ಲ. ಸೊ ಹೇಗೆಲ್ಲ ಮಾಡಿದರೆ ಆನ್ ಆಗುತ್ತೆ, ಹೇಗೆಲ್ಲ ಮಾಡಿದರೆ ಆನ್ ಆಗಲ್ಲ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನೀವು ಏನಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕು, ಸೊ ನಿಮ್ಗೆ ಎಡಿಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ನಿಮಗೆ ಕೆಲವೊಂದು ಬಾರಿ ಎಲ್ಲ ಆಲ್ಮೋಸ್ಟ್ ಆನ್ ಆಗುತ್ತೆ, ಬಟ್ ನೀವು ಮಿಸ್ಟೇಕ್ಸ್ನ ಮಾಡಬಾರ್ದು. ಯಾವೆಲ್ಲ ಮಿಸ್ಟೇಕ್ಸ್ ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲನೇದಾಗಿ ನೀವು ಏನಾದರೂ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಸೊ ಆ ಒಂದು ಚಾನಲ್ನ ಮಾನಿಟೈಸ್ ಮಾಡ್ಕೊಬೇಕು ಅಂದರೆ ನೀವು ಫಸ್ಟ್ ಆಫ್ ಆಲ್ ಒಂದು ಕಾಪಿರೈಟ್ ಇಲ್ಲದೆ ಇರೋ ಸಾಂಗ್ನ ಯೂಸ್ ಮಾಡ್ಕೊಬೇಕಾಗುತ್ತೆ, ಸೊ ನಿಮ್ಮ ಒಂದು ಎಡಿಟಿಂಗ್ನಲ್ಲಿ. ಸೊ ನೀವು ಹೇಳ್ಬೋದು, ಸೊ ಇಲ್ಲೊಬ್ಬರು ಆ ಥರ ಎಲ್ಲ ಮಾಡೋಕ್ಕೋದ್ರೆ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಇಂಟ್ರೆಸ್ಟಿಂಗ್ ಸಾಂಗ್ಸ್ಗೆಲ್ಲ ಕಾಪಿರೈಟ್ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂದರೆ ಒಂದು ಕಾಪಿರೈಟ್ ಸಾಂಗ್ಸ್ ಇರುತ್ತಲ್ಲ, ನೀವು ಯಾವ ಒಂದು ಸಾಂಗ್ ಮಾಡಬೇಕು ಅದನ್ನು ಒಂದು ಚಾನಲ್ನಲ್ಲಿ ಅಪ್ಲೋಡ್ನ ಮಾಡಿ. ಆ ಚಾನಲಲ್ಲಿ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ ಅಂದರೆ ನೀವು ಅಲ್ಲಿ ಹೋಗಿ ಡ್ಯಾಶ್ಬೋರ್ಡಲ್ಲಿ ಹುಡುಕ್ಬೇಕಾಗುತ್ತೆ ಯಾವ ಒಂದು ಮೂಮೆಂಟಲ್ಲಿ ಕಾಪಿರೈಟ್ ಕ್ಲೈಮ್ ಬಂದಿದೆ ನಿಮ್ಮ ಒಂದು ವೀಡಿಯೋಗೆ. ನಿಮಗೆ ಎಷ್ಟು ಸೆಕೆಂಡಲ್ಲಿ ಬಂದಿದೆ ಆ ಒಂದು ಕಾಪಿರೈಟ್ ಕ್ಲೈಮ್ ಇರುತ್ತಲ್ಲ, ಅದನ್ನು ಮ್ಯೂಟ್ ಅಥವಾ ಟ್ರಿಮ್ನ ಮಾಡಿ. ಸೊ ಅದನ್ನು ಬಿಟ್ಬಿಟ್ಟು ಮಿಕ್ಕಿದಷ್ಟು ಸಾಂಗ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಕಾಪಿರೈಟ್ ಕ್ಲೈಮ್ ಬರೋಲ್ಲ. ಸೊ ಇದರಿಂದ ನೀವು ವೀಡಿಯೋಸ್ನ ಮಾಡ್ಬೋದು. ಅದಾದಮೇಲೆ ನೀವು ಬರೀ ನಾನು ವೀಡಿಯೋಸ್ನ ಮಾಡಾಕ್ತೀನಿ, ಜಸ್ಟ್ ವಾಟ್ಸಪ್ ಸ್ಟೇಟಸ್ 50 ಸೆಕೆಂಡ್ 60 ಸೆಕೆಂಡು ಅದು ಯೂಸ್ ಇರೋಲ್ಲ, ಯಾಕಂದರೆ ಆ್ಯಡ್ಸ್ ಕೂಡ ಜಾಸ್ತಿ ಪ್ಲೇ ಆಗೋಲ್ಲ, ಫಸ್ಟ್ ಟೈಮ್ ಪ್ಲೇ ಆಗುತ್ತೆ ಹೊರತು ಮಧ್ಯದಲ್ಲೂ ಪ್ಲೇ ಮಾಡೋಕ್ಕಾಗಲ್ಲ. ನೀವೇನು ಮಾಡಿ ಅಂದರೆ ಕೆಲವೊಂದು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಜೊತೆಗೆ ನೀವು ಒಂದು ಎಡಿಟಿಂಗ್ ಹೇಗೆಲ್ಲ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಂಡ್ಬೇಕಾಗುತ್ತೆ. ಸೊ ಹೇಗಂದರೆ ನೀವು ಒಂದು ವೀಡಿಯೋನ ಮಾಡಿರ್ತೀರಾ, ಸೊ ಈ ಒಂದು ವೀಡಿಯೋನ ಹೇಗೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಡೋದು, ಪ್ರತಿಯೊಂದನ್ನು ಕೂಡ ಅದೇ ಒಂದು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡಬೇಕು. ಎಕ್ಸಾಂಪಲ್ಲು ನಿಮಗೆಲ್ಲ ಗೊತ್ತಿರ್ಬೋದು ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಸ್ಗಳಿದೆ, ಸೊ ಕನ್ನಡದಲ್ಲೂ ಕೂಡ ನಿಮಗೆಲ್ಲ ನೋಡ್ಬೋದು ಸಾಗರ್ ಎಚ್ ಎಲ್ ಗೌಡ, ಸೊ ಆ ಒಂದು ಚಾನಲ್ಗಳನ್ನ ನೀವು ನೋಡ್ಕೋಬೋದು. ಸೊ ಅವರೆಲ್ಲ ಹೇಗೆಲ್ಲ ಎಡಿಟಿಂಗ್ ಮಾಡ್ತಾರೆ, ಆಮೇಲೆ ಅವರು ಒಂದು ವಾಯ್ಸ್ ಓವರ್ ಕೊಡ್ತಾರೆ, ಸೊ ವಾಯ್ಸ್ ಓವರ್ ಕೊಡೋದ್ರಿಂದ 100% ಮಾನಿಟೈಸ್ ಆನ್ ಆಗಿ ಆಗುತ್ತೆ. ಸೊ ಒಂದೆರಡು ವೀಡಿಯೋದಲ್ಲಿ ಕಾಪಿರೈಟ್ ಕ್ಲೈಮ್ ಇದ್ರೂ ಪರವಾಗಿಲ್ಲ, ಬಟ್ ಎಲ್ಲದಕ್ಕೂ ಕಾಪಿರೈಟ್ ಕ್ಲೈಮ್ ಇರಬಾರ್ದು. ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಕಾಪಿರೈಟ್ 100% ಮ್ಯೂಟ್ ಆಗಿರಬೇಕು, ಬಟ್ ನೀವು ಕಾಪಿರೈಟ್ ಕಂಟೆಂಟ್ ಇಟ್ಕೊಂಡ್ರೆ ನಿಮಗೆ 100% ಮಾನಿಟೈಸೇಷನ್ ಆನ್ ಆಗಲ್ಲ. ಸೊ ಇದೆಲ್ಲ ಒಂದು ಕಡೆ ಆದರೆ ನೀವು ಬೇರೆಯವರ ಕಂಟೆಂಟ್ನ ತೊಗೊಂಬಿಟ್ಟು, ಸೊ ನಿಮ್ಮ ಒಂದು ಎಡಿಟಿಂಗ್ ಲೋಗನ್ ಹಾಕೊಂಬಿಟ್ಟು ನೀವು ಅಪ್ಲೋಡ್ನ ಮಾಡಿದರೆ ಅದು 100% ಡಿಸಪ್ರೂವ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಆ ಒಂದು ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ವೆರಿಫೈ ಮಾಡಿದಾಗ ಸೊ ಆ ಒಂದು ವೀಡಿಯೋ ಬೇಗ ಪೋಸ್ಟ್ ಆಗಿತ್ತು, ಅದಾದಮೇಲೆ ನಿಮ್ಮ ಒಂದು ವೀಡಿಯೋ ಪೋಸ್ಟ್ ಆಯಿತು ಅಂದರೆ ದಬಾಕತ್ತು ಅಂತ. ಸೊ 100% ಮಾನಿಟೈಸ್ ಆನ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಹೇಳೋದಪ್ಪ ಅಂದರೆ ನೀವೇ ಒಂದು ಸ್ವಂತ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೇನು ಗೊತ್ತು, ಸೊ ಅವ್ರಿಗೆ 90% ಗೊತ್ತಿರೋ, ನಿಮ್ಗೆ ಜಸ್ಟ್ 10% ಗೊತ್ತಿರೋ ಸಾಕು, ಅವು ಅಷ್ಟನ್ನೇ ಹೇಳಿ ಸಾಕು ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ, ಆಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನೀವು ಏನೇ ಮಾಡಿದರೂ ಸೊ ನಿಮ್ಮ ಸ್ವಂತ ಕಂಟೆಂಟ್ನೇ ಯೂಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಎಡಿಟಿಂಗ್ ಗೊತ್ತು, ಕೈಂಡ್ ಮೋಷನ್ ಎಡಿಟಿಂಗ್ ಗೊತ್ತಾ, ಅಲೈಟ್ ಮೋಷನ್ ಎಡಿಟಿಂಗ್ ಗೊತ್ತಾ, ಏನು ಫೋಟೋ ಎಡಿಟಿಂಗ್ ಗೊತ್ತಾ, ಪ್ರತಿಯೊಂದು ಕೂಡ ಅಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಹೊಸದಾಗಿ ನಿಮ್ಗೆ ಏನೇನು ಗೊತ್ತು ಎಡಿಟಿಂಗು, ಮತ್ತು ನೇಮ್ನೆಲ್ಲ ಹೇಗೆ ಮಾಡೋದು, ಮತ್ತು ನಿಮ್ಮ ಒಂದು ಫೋಟೋಗ್ರಫಿ ಲೋಗೋ ಹೇಗೆಲ್ಲ ಸೆಟ್ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡಿ. ಮಾತ್ರ ನೀವು ಒಂದು ವೀಡಿಯೋ ಮಾಡ್ತಿರಲ್ಲ ಆ ಒಂದು ವೀಡಿಯೋ ನಿಮ್ಗೆ ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದನ ಮಾಡಿ, ಯಾಕಂದರೆ ವಾಚ್ ಟೈಮ್ ಅಲ್ಲೇ ಬಿಲ್ಡ್ ಆಗುತ್ತೆ ನಿಮಗೆ. ಸೊ ಟೆಕ್ ಚಾನಲ್ಸ್ ಥರ ಅಲ್ಲ, ಸೊ ಒಂದು 5-6 ನಿಮಿಷ ಮಾಡೋಕ್ಕೆ. ಸೊ ನೀವು ಎಡಿಟಿಂಗ್ ಅಂದರೆ ಒಂದು 10 ನಿಮಿಷನಾರ ಮಾಡಬೇಕಾಗತ್ತೆ, 7-8 ನಿಮಿಷ ಆದರೂ ಸಾಕು, ನಿಮ್ಮ ಒಂದು ವಾಚ್ ಟೈಮ್ ಅಲ್ಲೇ ಬಿಲ್ಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಷ್ಟು ಜನ ನೋಡ್ತಾರೆ ಅಷ್ಟು ಜನಕ್ಕೆ ನಿಮಗೆ ಅಲ್ಲಿ ವಾಚ್ ಟೈಮ್ ಬಿಲ್ಡ್ ಆಗುತ್ತೆ. ಸೊ ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದೇನು ದೊಡ್ಡದಲ್ಲ, ಬಟ್ ನಿಮ್ಮ ಒಂದು ವೀಡಿಯೋ ಓಡೋದು ದೊಡ್ಡದು. ಸೊ ನೀವು ಆ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ತಮ್ಮನೆಲ್ಲ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದೆಲ್ಲ ಕ್ರಿಯೇಟ್ ಮಾಡಿ ನೀವು ಯಾವುದೇ ರೀತಿ ಕಾಪಿರೈಟ್ ಕಂಟೆಂಟ್ನ ಯೂಸ್ ಮಾಡಿರಬಾರ್ದು. ಸೊ ಇದೇ ಒಂದು ಮೇನ್ ರೀಸನ್ನು. ಸೊ ಇಷ್ಟೆಲ್ಲ ಆದರೂ ಕೂಡ ಮಾನಿಟೈಸೇಷನ್ ಅಪ್ರೂವ್ ಆಗಲ್ಲ. ಸೊ ಕೆಲವು ಟೈಮಲ್ಲ 50-50 ಕೊಡೋಕ್ಕಾಗುತ್ತೆ, ಯಾಕಂದರೆ ಇದರಲ್ಲಿ ಆನ್ ಆಗೋ ಚಾನ್ಸಸ್ಸೂ ಇರುತ್ತೆ, ಆನ್ ಆಗದೇ ಇರೋ ಚಾನ್ಸಸ್ಸೂ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಆನ್ ಆಗಿಲ್ಲ, ಸೊ ಕೆಲವ್ರಿಗೆ ಆನ್ ಆಗಿದೆ. ಸೊ ನೀವೆಲ್ಲ ನೋಡ್ಬೋದು ಅವರೆಲ್ಲ 5-6 ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡವ್ರೆ, ನೋಡಬೇಕಾಗತ್ತೆ ಅವರೆಲ್ಲ ಹೇಗೆಲ್ಲ ಆನ್ ಮಾಡಿಸ್ಕೊಂಡ್ರು. ಅವ್ರಿಗೂ ಕೂಡ ಕಾಪಿರೈಟ್ ಕ್ಲೈಮ್ ಇದ್ದೇ ಇರುತ್ತೆ, ಬಟ್ ಆ್ಯಡ್ಸ್ ಪ್ಲೇ ಆಗುತ್ತೆ, ಸೊ ಅವ್ರಿಗೂ ಕೂಡ ರೆವಿನ್ಯೂ ಹೋಗುತ್ತೆ. ಸೊ ಹೇಗೆಲ್ಲ ಮಾಡಿದ್ರು ಅಂತ ನಿಮಗೆ ಎಲ್ಲ ಗೊತ್ತಾಗಿದೆ ಅನ್ಕೋತೀನಿ, ಹೇಗೆಲ್ಲ ಮಾಡ್ಬೋದು ಅಂತಲೂ ಕೂಡ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.